ಒಂದು ನಾನು ಋಣಿಯಾಗಿದ್ದೀನಿ, ನಾನು ಒಂದು ಒಳ್ಳೆಯ ನಿರ್ಧಾರ ಕೊಡ್ತೀನಿ. ಒಂದು ಒಂದು ಸತ್ಯ, ಆ ಮನುಷ್ಯ ಒಂದು ಪ್ರತ್ಯೇಕ ಅಧಿಕಾರ ಇರಂಗಿಲ್ಲ ಅಂತ ನನಗೆ ಅನಿಸಲ್ಲ. ಯಾವ ಯಾವ ಹಾದಿಯಿಂದ ಅದನ್ನು ಕಟ್ಟಿ ಹಾಕ್ಬೇಕು ಅನ್ನೋದು ಎಲ್ಲ ಹಿರಿಯರ್ಕೊಂಡು ನಾವು ಚರ್ಚೆ ಮಾಡ್ತೀವಿ, ನಿರ್ಣಯ ತಗೋತೀವಿ. ನನ್ನ ತಪಸ್ಸಿನ 30 ವರ್ಷಗಳ ಕಾಲ ಉದ್ಯೋಗ ಪಕ್ಷದಲ್ಲಿದೆ. ರಾಜಕೀಯ ಆಸೆ ಅಧಿಕಾರಕ್ಕೆ ಆಸೆ ಮಾಡಿ ಏನೂ ಮಾಡಕ್ ಹೋಗಿಲ್ಲ. ನನಗೂ ಒಳಗೆ ಅನಿಸ್ತದೆ, ನನಗೂ ಇವತ್ತು JDS ಇಂದ ಅಪರಾದ, ಕಾಂಗ್ರೆಸ್ ಇಂದ ಅಪರಾದ, ಓಸಲು ಹೋಗ್ತಿದೆ. ಆದ್ರೆ ಹೇಳಿದೆ, ಬರೀ ನನಗೆ MLA ಆಗ್ಬೇಕಾಗಿಲ್ಲ, ನಾನು ಒಂದು ಸಿಸ್ಟಮ್ ದಾಗ MLA ಆಗ್ಬೇಕಾಗಿ 25-30 ವರ್ಷ ಬೈಕೋತ್ ಬಂದು ಒಮ್ಮೆ ತಡಕ್ಕಾಗಿ ನಾನು ಬಸ್ಸನ್ನು ಓಡಾಡಿದ್ರೆ ನನಗೆ ಅವಶ್ಯ ಇಲ್ಲ. ಯಾಕೆ ನಾನು ಹೇಳಿದ್ರೆ ಊಟದ ಹಿಡ್ಕೊಂಡು ನಾವು ಚಲೋನೇ ಇದೀವಿ. ಅಧಿಕಾರ ಸಭೆಯನ್ನು ಬಂದಿಲ್ಲ ಇವನ್ನ ನನ್ನ ಸಂಬಂಧ ವಿಜಯಪುರ ಯಾರು ದೊಡ್ಡ ಬಿಡ್ಬೇಕಂದ್ರೆ ಅದು ಒಪ್ಪುಪಟ್ಟ ಸೆಟ್ಟಿದೆ. ಯಾರು ಹೊಲಕೊಂಡ್ರದು ನಂದೆ, ಯಾರು ಒಬ್ಬರು ಏನು ಬಂದಿಲ್ಲ ನಂದೆ. ಹಿಂಗ ಅಪಪ್ರಚಾರ ಮಾಡಿ 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 ಏನೇನು ಸುಳ್ಳು ಇದು ಮಾಡ್ಕೊಟ್ಟು ಹೋಗ್ಯಾರ. ಅದಕ್ಕೆ ನಾನು ಒಂದು ತಮಗೆ ಭರವಸೆ ಕೊಡ್ತೀನಿ, ಈ ವ್ಯಕ್ತಿನ ಯಾವ ರೀತಿ ಕಟ್ಟೆ ಆಗ್ಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡ್ಕೋತೀವಿ, ಒಂದು ಒಳ್ಳೆಯ ನಿರ್ಣಯ ಮಾಡ್ತೀವಿ. ನಿಮಗೂ ಧಕ್ಕೆ ಆಗಂಗಿಲ್ಲ, ನನಗೂ ಧಕ್ಕೆ